ಹೌದು ಹೌದು. ಪ್ರಿಯಾಂಕ್ ಖರ್ಗೆ ಅವ್ರಂತರು ಯಾಕೋ ಬಾಯಿ ಬಂದ್ ಮಾಡ್ಕೊಂಡು ಕೂತಾರ, ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ಲಾರೆ ಇಳ್ಕಂದ್ರೆ ಟೊತ್ತಿಗೆ ಅವು ಚಲೋಗಿರ್ತದ. ಪಿ ಎಸ್ ಐ ಹಗರಣ ಎಲ್ಲೈತ್ರಪ್ಪ ಪಿ ಎಸ್ ಐ ಹಗರಣ ಎಷ್ಟು ಹಾರಾಡ್ತಾರೆ, ಜೈಲಿಗೆ ಕಳಿಸ್ತೀವಿ ಅಂತಿದ್ರು ಬಿದೆ ಖರ್ಗೆ ಸಾಹೇಬರು. ನೋಡಿ ಎತ್ತಾಳವ್ರು ಏನಾದರೂ ಹೇಳಲಿ, ನಿನ್ನೆ ಅವ್ರ ಸ್ಟೇಟ್ಮೆಂಟನ್ನು ನೋಡಿದೆ, ಎಲ್ಲೋಯ್ತು ಅವ್ರ ಉಗ್ರ ಪ್ರತಾಪ ಅವತಾರ ಅದು ಇದು. ನೀವು ಅದಕ್ಕೆ ನೀವು ಇದ್ರಲ್ರಿ ಆಡಳಿತದಲ್ಲಿದ್ದಾಗ ನೀವೇ ತಾನೇ ಹೇಳಿದ್ರು ಯಡಿಯೂರಪ್ಪ ಅವ್ರ ಪಿ ಎ ದುಬೈನಲ್ಲಿ ವಿಜೇಂದ್ರ ಅವ್ರು ಯಾಕೆ ಪದೇ ಪದೇ ಹೋಗ್ತಾರೆ, ಯಡಿಯೂರಪ್ಪ ಅವ್ರಿಗೆ ಇಳಿಸಿದ್ದು ಮಾಡಿದ್ದು ಕತೆಗಳು ನೀವೇ ಹೇಳಿದ್ರಲ್ಲ, ನೀವೇನು ಮಾಡಿದ್ರಿ ಅವಾಗ, ನೀವು ಯಾಕೆ ಸಾಕ್ಷಿಗಳು ಕೊಟ್ಟಿಲ್ಲ? ಪಿ ಎಸ್ ಐ ಹಗರಣದ ಬಗ್ಗೆ ಇರ್ಬೋದು, ನಾನೆಷ್ಟು ಮಾತಾಡಿದ್ದೀನಿ, ನನಗಿಂತ ಜಾಸ್ತಿ ಅವ್ರು ಮಾತಾಡಿದಾರ ಇಲ್ಲ ಹೇಳ್ಬಿಡ್ರಿ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jevargi Road. Admission are open, contact for details. Yalle diri Priyanka Karge aur Aparush Chayal hoy to nimma Veer Patran avtara. Ille ela gappe agar aur. Yalla PSA aganada get maatadtidari. BJP 40% ಅಂತ ಎಟ್ಟು ಮಾತಾಡ್ತಿದ್ರು, ಈಗ ಯಾಕೆ ಮಾತಾಡಿದ್ರು ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮಹತ್ಯೆಗೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಏನಾದ್ರು ಅವರು BJP ಮಾಡ್ಸ್ಯಾರಂತ ಅದನ್ನು. ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊತಿದ್ರು, ಇವತ್ತು ಯಾರೂ ಇದ್ರ ಬಗ್ಗೆ ತುಟಿ ಪಿಟ್ಟು ಕನ್ನಡ ಸಚಿವ ಸಂಪುಟದವರು. ವಿಜೇಂದ್ರ ಅವ್ರ ವಿರುದ್ಧ ನಾವು ಮಾತಾಡಿಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಯಡಿಯೂರಪ್ಪ ಅವ್ರ ವಿರುದ್ಧ ನಾವು ಜಾಸ್ತಿ ಅಲ್ಲ, ಅವ್ರು ಜಾಸ್ತಿ ಮಾತಾಡಿದ್ದಾರೆ. ಅವಾಗೇನು ಸಾಕ್ಷಿಗಳು ಕೊಟ್ಟಿದ್ರಿ? ಅಟ್ಲೀಸ್ಟ್ ನಾವು ಏನೇನು ಮಾಡಿದ್ದೀವಿ, ನಾವು ಏನೇನು ಹೇಳಿದ್ದೀವಿ ಅದೆಲ್ಲನೂ ಕೂಡ ಸಾಕ್ಷಿ ಸಮೇತವನ್ನು ಕೊಟ್ಟು ಅದು ತನಿಖೆಯನ್ನು ನಡೆಸಿದ್ವಿ. ನೀವು ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರಿ ಯತ್ನಾಳವರೆ? ಪಿ ಎಸ್ ಐ ಹಗರಣ ನಿಮ್ಮ ಕಣ್ಣೆದುರಿಗಾಯಿತು, ಬಿಟ್ಕಾಯಿನ್ ಹಗರಣ ನಿಮ್ಮ ಕಣ್ಣೆದುರಿಗಾಯಿತು. ಇವಾಗ ನೀವು ಪರಿಷ್ಟ ಜಾತಿ ಪರಿಷ್ಟ ಪಂಗಡದ ಜನಾಂಗದ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀರಲ್ಲ, ಅದೇ ಸದನದಲ್ಲಿ ನಿಮ್ಮ ಮುಖ್ಯಮಂತ್ರಿಗಳು 10,000 crore rupees ಡೈವರ್ಷನ್ ಆಗಿದೆ CPTSP ಹಣ ಅಂತ ಹೇಳಿದಾಗ ಅವಾಗ ಯಾಕೆ ಗಪ್ಪು ಕೂತಿದ್ರಿ? ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಹಗರಣ ನಡೆದಾಗ 4 people ಅರೆಸ್ಟ್ ಆದಾಗ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಅವಾಗ ಯಾಕೆ ಗಪ್ಪು ಕೂತಿದ್ರಿ? 400 crore rupees ನಿಮ್ಮ ಅವಾಗ ನಿಮ್ಮ ಸರ್ಕಾರ ನುಂಗಿದ್ರಲ್ಲ ಅವಾಗ ಯಾಕೆ ಸುಮ್ಮನಿದ್ರಿ? ಅವಾಗ ಎಷ್ಟಿತ್ತು ಪಾಲು, CMದು ಎಷ್ಟಿತ್ತು, ಪ್ರಧಾನಮಂತ್ರಿದು ಎಷ್ಟಿತ್ತು ಪಾಲು? ಇವಾಗ ನೀವೇನೇನು ಪ್ರಶ್ನೆಗಳು ಕೇಳ್ತಾ ಇದ್ರೆ ಅವಾಗ ಯಾಕೆ ಕೇಳಿಲ್ಲ ನೀವು? ಅಥವಾ ಗೊತ್ತಾದ್ಮೇಲೆ ನೀವೇನು ಮಾಡಿದ್ರಿ? ನೈತಿಕತೆಯಿಂದ ನೀವು ರಾಜೀನಾಮೆ ಕೊಡ್ಬೋದಾಗಿತ್ತಲ್ಲ, ಇಂಥ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಮಾಡಿದ್ರ? ನಮ್ಮ ಸರ್ಕಾರ ಯಾರಿಗೂ ರಕ್ಷಣೆ ಮಾಡೋದಿಲ್ಲ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿನ್ನೆ ಹೇಳಿದ್ದಾರೆ. ನಾಗೇಂದ್ರ ಅವರು ತಮ್ಮ 24 hours ಒಳಗಡೆ, ಯಾವಾಗ ಈ ಹಗರಣ ಹೊರಗೆ ಬಂತು 24 hours ಒಳಗಡೆ ಇದು CID ವಹಿಸಬೇಕು ಅಂತ ಅವರೇ ಹೇಳಿರೋದು. ಬಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿದರು, ಫೋರ್ಜರಿ ಆಗಿದೆ ಅಂದ್ಬಿಟ್ಟು. ಏನೇ ಇದೆ, ಯಾರೇ ಇರ್ಬೋದು, ಅದು ಅಧಿಕಾರಿಗಳಿರ್ಬೋದು, ನಾನಿರ್ಬೋದು, ಉಪ್ತಿದ್ರೆ ನೀರು ಕುಡಿಲೇಬೇಕು. ಸೊ ಇದರಲ್ಲಿ ಯಾರ್ದು ರಕ್ಷಣೆ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಮ್ಮಿಬ್ಬರು ನಾಯಕರು ಕೂಡ ಹೇಳಿದ್ದಾರೆ. ಅದೇನಿದೆ, ತನಿಖೆ ಕೊಟ್ಟಿದ್ದೀವಿ, SIT ಕೊಟ್ಟಿದ್ದೀವಲ್ಲ, ಬರಲಿ ಪ್ರಿಲಿಮಿನರಿ ಬರಲಿ. ಈಗ ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಟ್ರೇಸೇಬಲ್ಲು, ಒಂದು ಅಕೌಂಟ್ ಒಂದು ಬ್ರಾಂಚಿಂದ ಇನ್ನೊಂದು ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ, ಆ ಬ್ರಾಂಚಿಂದ ಇನ್ನೊಂದು ಯಾವುದೋ ಹೈದರಾಬಾದ್ ಬ್ರಾಂಚು ಆಂಧ್ರ ತೆಲಂಗಾಣ ಬ್ರಾಂಚಿಗೆ ಹೋಗಿರೋದು ಟ್ರೇಸ್ ಆಗಿದೆ, ಅಲ್ಲಿಂದ ಕೆಲವು ಕಂಪ್ನಿಗಳಿಗೆ ಹೋಗಿದೆ ಅಂತ ಟ್ರೇಸ್ ಆಗಿದೆ, ಕೆಲವು ಒಂದು 28 crore ವಾಪಸ್ ಬಂದಿದೆ ಅಂತ ಏನೋ ಹೇಳ್ತಾ ಇದ್ದಾರೆ. ಸೊ ಅವೆಲ್ಲ ನೋಡೋಣ ಏನಾಗುತ್ತೆ, ಬರಲಿ. ಆಮೇಲೆ ಇದೆಲ್ಲ ಯಾರು ಮಾಹಿತಿ ಕೊಡ್ತಾ ಇರೋದು? ನೇರವಾಗಿ ಸರ್ಕಾರನೇ ನಿಮ್ಗೆ ಕೊಡ್ತಾ ಇರೋದು, ಏನು ಮುಚ್ಚುಮರೆ ಏನಿಲ್ಲ ಅಲ್ಲ ಇದರಲ್ಲಿ. ಅದರಲ್ಲಿ ಅವ್ರ ಹೆಸರಿತ್ತಲ್ಲ ಸರ್ ನೇರವಾಗಿ, ನೋಡಿ ಅಧಿಕಾರಿಗಳ ಹೆಸರಿದೆ ಅವ್ರ ಮೇಲೆ ಕ್ರಮದ. ಹೌದು, ವಿ ವಿಲ್ ಟೇಕ್ ಆ್ಯಕ್ಷನ್. ನಾ ನೋಡಿ ಅದರಲ್ಲಿ ಏನಾಗಿತ್ತು ಸರ್, ದಯವಿಟ್ಟು ತಾವು ಗಮನಿಸಿ, ತಾವೇ ಎಲ್ಲ ಬ್ರೇಕಿಂಗ್ ನ್ಯೂಸ್ ಹೊಡೆದಿದ್ದು, ಅದರಲ್ಲಿ ಏನೂ ಆಗೇ ಇಲ್ಲ ಅಂತ ಹೇಳಿದರು. ಅಟ್ಲೀಸ್ಟ್ ಕನಿಷ್ಠ ಮಾನವೀಯತೆ ದೃಷ್ಟಿಯಿಂದನ ಇದನ್ನು ತನಿಖೆ ಒಳಗಡೆಸ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತಲೂ ಹೇಳಿರಲಿಲ್ಲ. ನಾವು ಅದೆಲ್ಲನೂ ನಾವು ಮಾಡ್ತಾಯಿದ್ದೀವಿ. ನಾವು ಆಮೇಲೆ ಇಬ್ಬರು ನಾಯಕರು ಕೂಡ ಹೇಳಿದಾಗ ಇಲ್ಲ ಇದರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋತೀವಿ ಅಂದರೆ ರಿಪೋರ್ಟ್ ಬರಲಿ, ಮಾಡ್ತೀವಿ. ಈಗ ನಾನೇ ಅದರಲ್ಲಿ ಪಾಲ್ಗಾರರಿದ್ದರೆ ನನಗೂ ಶಿಕ್ಷೆ ಆಗಲಿ. ಅವ್ರು ನೋಡಿ ಎನ್ಕ್ವೈರಿ ಮಾಡಿ ಅಂತ ಅವ್ರು ಲೆಟರ್ ಬರೆದಿಲ್ಲ, ಹೀಗಾಗಿದೆ ಅಂತ ಲೆಟರ್ ಬರೆದಿದ್ದಾರೆ. ಆಮೇಲೆ ಮಾಡಿ ತೊಂದರೆ ಇಲ್ಲ. CBIಗೆ ನೋಡಿ, ನನ್ನ ಗೊತ್ತಿರೋ ಹಾಗೆ ಸಬ್ಜೆಕ್ಟ್ ಟು ಕರೆಕ್ಷನ್,
100 crore ಮೇಲಿದ್ದರೆ ಆಟೋಮ್ಯಾಟಿಕ್ ಆಗಿ CBI ಕ್ಯಾನ್ ಸೋಮೋಟೋ ಟೇಕ್ ಅಪ್ ದ ಕೇಸ್. ನಾವೇನು ಹೇಳ್ತಾ ಇದ್ದೀವಿ, ನಾವು ರೆಫರ್ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಬರಲಿ, ಪ್ರಾಥಮಿಕ ವರದಿ ಬರಲಿ, ಅವಶ್ಯಕ ಇದ್ದರೆ SIT ಕೊಡೋಣ, NIA ಕೊಡೋಣ. ನಿನ್ನೆ ಹೋಮ್ ಮಿನಿಸ್ಟರ್ ಅವರು ಭಾಳ ಸ್ಪಷ್ಟವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಗೊಂದಲ ಎಲ್ಲಿದೆ ಇದರಲ್ಲಿ? ಆಂಬಿಗ್ಯುಟಿ, ದರ್ ಇಸ್ ನೋ ಆಂಬಿಗ್ಯುಟಿ ಇನ್ ದ ಗೌರ್ಮೆಂಟ್. ಕ್ರಮ ತಗೋತೀವಿ, ಫಾಲೋ ಅಪ್ ಮಾಡ್ತೀವಿ, ಅವಶ್ಯಕತೆ ಇದ್ದರೆ CBIಗೂ ಕೊಡ್ತೀವಿ. ಫಸ್ಟ್ ನಮ್ಮ ಸರ್ಕಾರದ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಹೊರಗೆ ಬರಲಿ ಮೊದಲು. ನೋಡಿ, ರಾಜೀನಾಮೆ ಕೊಡಿಸ್ಬೇಕಾ ಬಿಡಿಸ್ಬೇಕಾ ಅದು CM ವಿವೇಚನೆ ಬಿಡು. ಕ್ಯಾಬಿನೆಟ್ ಈಸ್ ಆಲ್ವೇಸ್ ದ ಪ್ರೆರೋಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್, ಹೌದಾ ಇಲ್ಲ? ಈಗ ಈಗ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಂತ ವಿಪಕ್ಷದವರು ಹೇಳಿದಾಗ ಅದಕ್ಕೆ ನಾವು ಕೊಡೋಕ್ಕಾಗುತ್ತಾ? ಈ ವಿಪಕ್ಷದ ನಾಯಕರು ಯಾರು ನಮ್ಗೆ ಹೇಳೋಕ್ಕೆ? ಅವರೇನು, ಅವ್ರ ಕೆಲಸ ಅವ್ರು ಮಾಡಬೇಕು. ಅವ್ರದ ಪ್ರಜಾಪ್ರಭುತ್ವದಲ್ಲಿ ಅವ್ರದಾದಂಥ ಒಂದು ಸ್ಥಾನಮಾನ ಇದೆ. ನಮ್ಮದ್ರಲ್ಲಿ ಏನಾದರೂ ಲೋಪ ಇದ್ದರೆ ಎತ್ತಿಡೀಲಿ, ನಾವೇನು ಅವ್ರ ಥರ ಏನು ಅವ್ರ ಥರ ಜಾರ್ಕೊತಾ ಇದ್ದೀರಾ? ಸ್ವಲ್ಪ ದಯವಿಟ್ಟು ಅವ್ರ ಆಡಳಿತ ನಡೆಸಬೇಕಾದ್ರೆ ಏನೇನು ಮಾಡಿದ್ರು ಹೇಳ್ಬಿಡ್ರಿ. ಇದೇ ಹಗರಣಗಳು ಆಗ್ತಾ ಇದ್ದಾಗ ಏನಂದ್ರು ಅವರು ಅದರಲ್ಲಿ, ಏ ನಿಮ್ಮ ಕಾಲದಲ್ಲಿ ಆಗಿಲ್ವಾ, ನಿಮ್ಮ ಕಾಲದಲ್ಲಿ ಆಗಿಲ್ಲ ಅಂದ್ಕೊಂಡು ಜಾರ್ತಾ ಇದ್ರ? ಇಲ್ಲ, ನಾವು ಹಂಗೆ ಹೇಳ್ತಾ ಇದ್ದೀವ, ಒಂದು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇದ್ದೀವಿ ನಾವು, ಸರ್ಕಾರ ನಡೆಸ್ತಾ ಇದ್ದೀವಿ. ನಿಮ್ಮ ಕಾಲದಲ್ಲಿ ಇಷ್ಟು 100 crore ಆಯಿತು, ನಮ್ಮ ಕಾಲದಲ್ಲಿ 100 crore ಆಯಿತು, ನಿಮ್ಮ ಕಾಲದಲ್ಲಿ 500 crore ಆಯಿತು, ನಮ್ಮ ಕಾಲದಲ್ಲಿ ಬರೀ 100 crore ಆಗಿದೆ ಅಂತ ನಾವು ಹೇಳೋಕ್ಕಾಗತ್ತಾ? ದಟ್ ಈಸ್ ನಾಟ್ ದ ವೇ ಟು ರನ್ ಗೌರ್ಮೆಂಟ್. ಆಮೇಲೆ ನಾವು ಜಾರ್ಕೊಂತನೂ ಇಲ್ಲ, ವಿ ವಿಲ್ ಡೂ ಇಟ್. ಯಾವುದು ನೋಡಿ, ಕಾರ್ಪೊರೇಷನ್ ಒಂದೇ ಕಾರ್ಪೊರೇಷನ್ನಲ್ಲಿ ಇದೆ, ಹಲವಾರು ಕಾರ್ಪೊರೇಷನ್ಗಳು ನಿಗಮಗಳು ಇರ್ತವೆ ನಮ್ಮ ಇದರಲ್ಲಿ. ಆಮೇಲೆ ಎಲ್ಲನೂ ಇಂಡಿಪೆಂಡೆಂಟಾಗಿ ನಡೀತದೆ. ಸರ್ಕಾರಕ್ಕೆ ಅವರು ಕ್ವಾರ್ಟರ್ಲಿ ರಿಪೋರ್ಟನ್ನು ಕೊಡ್ತಾರೆ ಅಥವಾ ಯಾವಾಗ ಇವ್ರು ರಿವ್ಯೂ ಮಾಡ್ತಾರೆ ಅವಾಗನ ಕೊಡ್ತಾರೆ. ಯಾವುದೂ ಕೂಡ ಡೈಲಿ ಬೇಸಿಸ್ ಡೈಲಿ ಟ್ರಾನ್ಸಾಕ್ಷನ್ಸ್ ಇಲ್ಲ. ಎಲ್ಲರಿಗೂ ಅವ್ರದ್ದು ಆದಂಥ ಒಂದು ಫೈನಾನ್ಷಿಯಲ್ ಡಿಸ್ಕ್ರಿಷನ್ ಅಂತ ಇರುತ್ತೆ. MD ಒಂದಿರುತ್ತೆ, ಅಧ್ಯಕ್ಷರಿಗೆ ಒಂದಿರುತ್ತೆ, ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಒಂದಿರುತ್ತದೆ, ಮಿನಿಸ್ಟರಿಗೆ ಇರ್ತದೆ. ಅವ್ರವ್ರ ಫೈನಾನ್ಷಿಯಲ್ ಡಿಸ್ಕ್ರಿಷನರಿ ಪವರ್ಸ್ ಮೀರಿ ಯಾರು ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಇದು ಕಾರ್ಪೊರೇಷನ್ಗಳಲ್ಲಿ ಹಿಂಗೆ ಆಗಿದ್ರೂ ನೇರವಾಗಿ ಡಿಪಾರ್ಟ್ಮೆಂಟಿಗಿರ್ಬೋದು ಸರ್ಕಾರಕ್ಕಿರ್ಬೋದು ನೇರವಾಗಿ ಗೊತ್ತಾಗೋದಿಲ್ಲ. ಅದು ನೀವು ಹೇಳ್ದಂಗೆ ಯಾವಾಗ ಕ್ವಾರ್ಟರ್ಲಿ ರಿಪೋರ್ಟ್ ಬರುತ್ತೋ ಅಥವಾ ಯಾರನ್ನ ಹಿಂಗೆ ಹೇಳ್ತಾರೋ ಅವಾಗ ಗೊತ್ತಾಗುತ್ತೆ. ಬಟ್ ಅಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ, MD ಇರ್ಬೋದು, ಅವರು ಇರ್ಬೋದು, ಇವ್ರು ಇರ್ಬೋದು, ಅವರು ಎಚ್ಚೆತ್ಕೋಬೇಕು. ನಮ್ಮ ಸಿಗ್ನೇಚರ್ ಫೋರ್ಜರಿ ಆಗ್ತಾ ಇದೆಯಾ ಇಲ್ಲ, ನಮ್ಮ ಅಕೌಂಟಿಂದ ಇನ್ನೊಂದಿಗೆ RTGS ಆಗ್ತಾ ಇದೆ, ಅದಕ್ಕಂತ ಚೀಫ್ ಅಕೌಂಟ್ಸ್ ಆಫೀಸರ್ ಇರ್ತಾರೆ, ಅವ್ರ ಕೆಳಗಡೆ ಸೆಂಟ್ರಲ್ ಸೆಕ್ರೆಟರಿ ಇರ್ತಾರೆ, ಸಾಕಷ್ಟು ಜನ ಇರ್ತಾರಲ್ಲ. ಸೊ ಲೋಪ ಆಗಿದೆ, ದೇರ್ ಇಸ್ ನೋ ಡೌಟ್ ಇನ್ ದಟ್. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Bijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jewargi Road. Admission are open. Contact for details.